ನಮ್ಮ ಕೆಆರ್ಪೇಟೆ ತಾಲೂಕಿಗೆ ನಮ್ಮ ನಿಮ್ಮೆಲ್ಲರ ಅತಿ ಹೆಚ್ಚಿನ ಬೆಚ್ಚು ಪೂಜಾ ಯಡೂರಪ್ಪರ ಬಲ್ಗೈ ಬಂಟ್ರು ಅಂತ ಹೇಳಿದ್ರು ತಪ್ಪಲ್ಲ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಬಸವರಾಯ ಬೊಮ್ಮಾಯಿಜಿಯವರಿಗೆ ನಾನು ಆತ್ಮಪೂರ್ವಕವಾದ ವಂದನೆ ಅಭಿನಂದನೆ ಧನ್ಯವಾದಗಳನ್ನು ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ ಮತ್ತೆ ಈ ನಮ್ಮ ಜನ್ಮಭೂಮಿಗೆ ಭೋಗನಕೆರೆ ಸಿದ್ದಲಿಂಗಪ್ಪ ಮತ್ತು ಪುಟ್ಟತಾಮಯ್ಯಮ್ಮವರ ಸುಪುತ್ರರು ಇಡೀ ಕರ್ನಾಟಕದ ರಾಜ್ಯವನ್ನೇ ಉತ್ತಮ ಸ್ಥಾನಕ್ಕೆ ತಂದು ನಾಲ್ಕು ಸಾರಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮೆಲ್ಲರಿಗೂ ಶಕ್ತಿ ತುಂಬುತ್ತಾ ಇರುವಂತ ಒಬ್ಬ ರೈತನ ಮಗ ಭೋಗನಕೆರೆಯಿಂದ ಶಿವಮೊಗ್ಗ ಜಿಲ್ಲೆಗೆ ಹೋಗಿ ಇಡೀ ಕರ್ನಾಟಕಕ್ಕೆ ಶಕ್ತಿ ತುಂಬಿದಂತ ನಮ್ಮ ನಿಮ್ಮೆಲ್ಲರ ಭೋಗನಕೆರೆಯ ಜನ್ಮ ಪುತ್ರನಂತ ಪೂಜೆ ಯಡೂರಪ್ಪ ಅವರಿಗೆ ನಾನು ಪಾದ ಕಮಲಕ್ಕೆ ಸಾಧಾರಣ ನಮಸ್ಕಾರಗಳನ್ನು ಮತ್ತೆ ಅದೇ ಮತ್ತೆ ನಮ್ಮ ಶ್ರೀನಿವಾಸ್ ಕೋಟ ಪೂಜಾರಿ ಸಾಹೇಬರು ಸಾರ ನಮ್ಮ ಯಡೂರಪ್ಪ ಸಾಹೇಬರ ಬಲ್ಗೈ ಬಂಟ್ರು ಅಂತ ಹೇಳಿದ್ರು ತಪ್ಪಾಗ ಅವ್ರಿಗೂ ಸಹ ನಾನು ವಂದನೆ ಅಭಿನಂದನೆ ಧನ್ಯವಾದಗಳನ್ನ ಹೇಳಿಕ್ ಬರ್ತಾರೆ ಮತ್ತೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ವಿಜಯಣ್ಣ ಯಾರು ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಕೆಆರ್ ಪೇಟೆಯಲ್ಲಿ ಯಡೂರಪ್ಪರ ಸುಪುತ್ರರಾಗಿ ನಮ್ಮ ಕೆಆರ್ಪೇಟೆ ಜನಾಂಗಕ್ಕೆ ಪ್ರತಿಯೊಬ್ಬರು ಯಾರೇ ಹೋಗ್ಲಿ ಅವ್ರಿಗೆ ಪ್ರೀತಿ ವಿಶ್ವಾಸದಿಂದ ಅವರ ಕಷ್ಟ ಸುಖಗಳನ್ನ ಕರೆದು ಮಾತಾಡಿ ಕಳಿಸ್ತಾ ಇರುವಂಥದ್ದು ಈ ದಿನ ನಾನೇನಾದ್ರು ಶಾಸಕ ಮತ್ತು ನಾನು ಸಚಿವನಾಗಿದ್ದೇನೆ ಅಂದ್ರೆ ಅದು ಹೆಚ್ಚಿ ಹೆಚ್ಚಿನ ಶ್ರಮ ವಿಜೇಂದ್ರಣ್ಣ ಅಂತ ಹೇಳಿದ್ದೆ ನಾಲ್ಕು ಸಾರಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮೆಲ್ಲರಿಗೂ ಶಕ್ತಿ ತುಂಬುತ್ತಾ ಇರುವಂತ ಒಬ್ಬ ರೈತನ ಮಗ ಭೋಗನಕೆರೆಯಿಂದ ಶಿವಮೊಗ್ಗ ಜಿಲ್ಲೆಗೆ ಹೋಗಿ ಇಡೀ ಕರ್ನಾಟಕಕ್ಕೆ ಶಕ್ತಿ ತುಂಬಿದಂತ ನಮ್ಮ ನಿಮ್ಮೆಲ್ಲರ ಭೋಗನಕೆರೆಯ ಜನ್ಮ ಪುತ್ರನಂತ ಪೂಜೆ ಯಡೂರಪ್ಪ ಅವರಿಗೆ ನಾನು ಪಾದ ಕಮಲಕ್ಕೆ ಸಾಧಾರಣ